ಮೂಡಲಗಡ್ನ ಸುದ್ದಿವಾಹಿನಿಗೆ ಸ್ವಾಗತ. ಬೈರ್ಕೂರು ಹೋಬಳಿ ಮಣಿಘಟ್ಟಮಿಟ್ಟ ಗ್ರಾಮದ ರೈತ ಎನ್ಆರ್ ಗೋಪಾಲ್ 50 ವರ್ಷ ಸಾಲಬಾಧೆಯಿಂದ ಶನಿವಾರ ಬೆಳಗ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಜ್ಯ ಅಬಕಾರಿ ಸಚಿವರಾದ ಎಚ್ ನಾಗೇಶ್ ಹಾಗೂ ತಾಲೂಕು ಆಡಳಿತ ವರ್ಗ ಎವಿ ಶ್ರೀನಿವಾಸ್, ತಹಸೀಲ್ದಾರ್ ಪ್ರವೀಣ್, ರೈತ ಮುಖಂಡ ಎಬ್ಬನಿ ಎಂ ಗೋಪಾಲ್, ಗೊಲ್ಲಲ್ಲಿ ವೆಂಕಟೇಶ್, ಕಾರ್ ಶ್ರೀನಿವಾಸ್ ಗ್ರಾಮಕ್ಕೆ ಭೇಟಿ ಕೊಟ್ಟು ಕುಟುಂಬದ ಸದಸ್ಯರೊಂದಿಗೆ ಮಾತನಾಡಿ ಸರ್ಕಾರದಿಂದ 5 ಲಕ್ಷ ಪರಿಹಾರ ಕೊಡಿಸುವುದಾಗಿ ತಿಳಿಸಿದ್ದಾರೆ. మీరు ఇంటికి ఏం కావాలో చేసుకోండి, మీ కష్టాలను అక్కడ తెచ్చుకోండి. సరేనా? ఆదష్టు బేగ నాకు కొడుతున్నారు, పరిహార ఇది సర్కారీ వతీయ బరదు అంత మాట్లాడి. నమ్మల్ ఇది ఈ తర కేసులు ఆగదు, నమ్మ క్షేత్రదల్ ఇల్ల ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲೇ ಕಡಿಮೆ ಅಪರೂಪ. ಇದಾವುದು ಹೋದ ವರ್ಷ ಒಂದು ಇಲ್ಲ ಉಡುಪಲ್ಲಿ ಎರಡನೇದು. ಇದು ಈ ತರ ಕಷ್ಟ ಬಂದಾಗ ರೈತರದ್ದು ಏನಾಗಿದ್ರೆ ನಮ್ ಗಮನ ತನ್ನಿ, ಏನಾದ್ರು ನಾವ್ ಏನ್ ಪರಿಹಾರ ಕೊಡೋದು ಏನೋ ಒಂದು ಮಾಡ್ತೀವಿ. ಇದ್ರ ಕಮಿಟಿನಲ್ಲಿ ಚರ್ಚೆ ಮಾಡಿ ನಮ್ ಕಡೆಯಿಂದ ಆಗ ಸಾಧ್ಯ ಮಾಡ್ಕೊಳ್ಳೋಣ. ಜಮೀನ್ ಇದ್ರೆ ಒಂದು ಬೋರ್ವೆಲ್ ಹಾಕೋದು ಬೋರ್ವೆಲ್ ಬಗ್ಗೆ ಹಾಕ್ಸ್ಕೊಂಡು ಗಂಗಾ ಕಲ್ಯಾಣ ಎಷ್ಟೇ ಆದ್ರೆ ತೊಂದರೆ ಇಲ್ಲ. ನಾನು ಇದೀನಲ್ಲ, ನಾನು ಮಾಡ್ಕೊಡ್ತೀನಿ. ಈಗ ಕಾರಣಗಳು ನಾನಾ ಇರ್ತದೆ, ಸತ್ಯಾಂಶ ಬರಬೇಕಾದ್ರೆ ಒಂದು ದಿವಸ ಬೇಕು. ಈಗ ಇದನ್ನು ಅದನ್ನು ಮಾತಾಡೋ ಟೈಮ್ ಅಲ್ಲ. ಬಟ್ ಏನು ಸರ್ಕಾರದಿಂದ ಇದು ಸೂಸೈಡ್ ಕೇಸ್ ಆದ್ದರಿಂದ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದು ಅದನ್ನು ಸರ್ಕಾರದಿಂದ ಬರೋಂಥ ಪರಿಹಾರ 5 ಲಕ್ಷ ಕೊಡುವಂಥ ವ್ಯವಸ್ಥೆ ಮಾಡೋಣ. ಕಾರಣ ಏನೇ ಇರ್ಬೋದು, ಯಾಕಂದರೆ ಸೂಸೈಡ್ ಅನ್ನೋದು ಹೇಳಿದಾರೆಲ್ಲ ಇಲ್ಲಿನ ಪ್ರಮುಖರು, ಪಂಚಾಯಿತಿ ಪ್ರಮುಖರೆಲ್ಲ ಹೇಳಿದ್ದಾರೆ. ಅದು ಬಿಟ್ಟು ಅವ್ರಿಗೆ ಇನ್ನು ಬೇರೆ ರೀತಿಯಲ್ಲಿ ಸರ್ಕಾರದಿಂದ ಅವ್ರು ಎಸ್ ಸಿ ಜನಾಂಗ ಸೇರೋದ್ರಿಂದ ಅವ್ರ ಜಮೀನಿದ್ದಲ್ಲಿ ಒಂದು ಬೋರ್ವೆಲ್ ಹಾಕು ಇದಿರ್ಬೋದು, ಮತ್ತು ಮಕ್ಕಳಿಗೆ ವಿದ್ಯಾ ಮಕ್ಕಳಿಗೆ ಉದ್ಯೋಗ ಕಲಿಸೋದು, ಒಬ್ಬರು ಡಿಪ್ಲೊಮಾ ಮಾಡಿದ್ದಾರೆ ಅವ್ರಿಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ಉದ್ಯೋಗ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಒಂದು 3 ತಿಂಗಳಾದ್ಮೇಲೆ ಕೋಲಾರದಲ್ಲಿ ಜಿಲ್ಲಾ ಮಟ್ಟದಲ್ಲಿ. ಆಗ ಅವ್ರಿಗೆ ಒಂದು ಉದ್ಯೋಗ ಕೊಡ್ಸೋಣ, ಯಾಕಂದರೆ ಒಂದು 5,000 ಜನ ಕೊಡಿಸ್ಬೇಕಂತಿದ್ದೀವಿ. ಅದರಲ್ಲೊಂದು ಒಂದು ಅಕಮಡೇಟ್ ಮಾಡೋಕ್ಕೆ ನಾವು ಸ್ಪೆಷಲ್ ಕೇಸ್ ಮಾಡೋಣ. ಗಂಡುಮಕ್ಳು 3 ಇರೋದ್ರಿಂದ ಮನೆಯಲ್ಲಿ ತಾಯಿನ ನೋಡ್ಕೊಡೋಕೆ ಏನು ತೊಂದರೆ ಆಗಲ್ಲ. ಯಾವತ್ತು ಆಗ್ಬೋದು, ಚಿಕ್ಕ ವಯಸ್ಸಿನಲ್ಲೇ ಇವರು ಯಾರಿಗೂ ಹೇಳಿದಾನೆ, ಅವರೇ ಸ್ವತಃ ನಿರ್ಧಾರ ತಗೊಂಡ್ರು, ತಪ್ಪು ನಿರ್ಧಾರಗಳಿವೆಲ್ಲ. ಕಷ್ಟ ಬರುತ್ತೆ, ನಮಗೆ ಮನುಷ್ಯನಿಗೆ ಬರುತ್ತೆ, ಇನ್ಯಾರು ಮರಕ್ಕೆ ಬರುತ್ತಾ. ಸೊ ಅವರು ಆ ಮಟ್ಟಕ್ಕೆ ಹೋಗ್ಬಾರ್ದಾಗಿತ್ತು, ಮಕ್ಕಳನ್ನ ಹೆಂಡತಿನ ಸ್ವಲ್ಪ ನೆನೆಸ್ಕೋಬೇಕಾಗಿತ್ತು, ಇನ್ನೂ ಇರ್ ಬದುಕಬೇಕಾಗಿತ್ತು. ಆಗಿದೆ ಅನಾಹುತ, ಅದನ್ನು ಸರಿ ಮಾಡೋದು ಹೆಂಗೆ ಅನ್ನೋದನ್ನು ಮುಂದೆ ಅವರು ಡಿಪೆಂಡೆಂಟ್ಸ್ ಯಾರಿದ್ದಾರೆ ಫ್ಯಾಮಿಲಿಯಲ್ಲಿ ಅವ್ರು ಚೆನ್ನಾಗಿ ಬದುಕಬೇಕು, ಇದು ನೋವನ್ನು ಮರಿಬೇಕು. ಅದಕ್ಕೇನು ಬೇಕೋ ಅದನ್ನೆಲ್ಲ ನಾವು ಮಾಡೋಣ. ಕೋಲಾರ ಜಿಲ್ಲಾ ರೈತರಿಗೆ ಏನು ಹೇಳ್ತೀರಿ ಸರ್ ಈ ರೀತಿ ಮುಂದೆ ನಡೆಯೋ? ನಾನು ರೈತರಲ್ಲಿ ವಿನಂತಿ ಮಾಡೋದಿಷ್ಟೇ, ಯಾವುದೇ ಕಾರಣಕ್ಕೂ ಈ ಮಟ್ಟಕ್ಕೆ ಹೋಗ್ಬಿಟ್ಟು ಈ ಥರ ಘಟನೆಗಳಾಗ್ದಂಗೆ ಮರುಕಳಿಸ್ದಂಗೆ ನೋಡ್ಕೊಳ್ಳಿ. ಏನೋ ಕಷ್ಟ ಸುಖ ಇದ್ದರೆ ನಾವು ನಮ್ಮ ಹತ್ರ ಹಂಚ್ಕೊಳ್ಳಿ. ಲೋಕಲ್ ಪಂಚಾಯತಿ ಲೀಡರ್ಗಳ ಹತ್ರ ಮೊದಲು ಗಮನಕ್ಕೆ ತನ್ನಿ, ನನ್ನ ಕಷ್ಟ ಹೆಂಗಿದೆ ಅಂತ. ಕಷ್ಟಪಟ್ಟು ದುಡೀರಿ, ನೀವು ಸಂಪಾದಿಸಿ ಏನಾದರೂ ಮಾಡಿ ಕೆಲಸ ಕಾರ್ಯಗಳು ಮಾಡಬೇಕು. ಯಾವುದೋ ವಿಷಯಕ್ಕಷ್ಟೇ ಸುಮ್ಮನೆ ಇದ್ರೆ ಯಾರು ದೇವರು ಇದ್ದ ಕಡೆ ಬರಲ್ಲ, ನಾವು ಎಫರ್ಟ್ ಹಾಕಬೇಕು, ನಾವು ಸ್ವಲ್ಪ ಕಷ್ಟಪಡು. ಸರ್ಕಾರದ ಬೇರೆ ಸದುಪಾಯಗಳು ತುಂಬಾ ಇದೆ ಸರ್, ಹಾಸ್ಪಿಟಲ್ ಇರ್ಬೋದು, ಇನ್ನೊಂದಿರ್ಬೋದು. ಆದ್ರೂ ಈ ತರ ಮಾಡೋದಕ್ಕೆ ಅವ್ರಿಗೆ ಅಧೈರ್ಯವಾಗಿ ಈ ತರ ಮಾಡ್ತಿರೋದು. ಕೆಲವರು ವೀಕ್ ಮೈಂಡ್ ಇರ್ತಾರೆ, ಆಮೇಲೆ ಇದು ಮನ ಮರ್ಯಾದೆಗೋಸ್ಕರ ಬದುಕ್ತಾರೆ.
ಏನು ಅರ್ನಿಂಗ್ಸ್ ಇರಲ್ಲ, ಸೋರ್ಸ್ ಇರಲ್ಲ, ಆ ಬೈಕ್ ಇನ್ನೇನಾಗುತ್ತೋ ಏನಪ್ಪ ಅಂತಂದ್ಬಿಟ್ಟು ಸಾಲ ತೀರಿಸೋದು ಆಗಿರಬಹುದು. ಅದನ್ನು ನಿಜಾಂಶನ ಗೊತ್ತಾಗೋವರೆಗೂ ನಾವು ಅದ್ರ ಬಗ್ಗೆ ಮಾತಾಡೋದು ಬೇಡ. ಬಟ್ ಈಗ ಆಗಿದೆ ಅನಾಹುತನ ಸರಿ ಮಾಡೋಣ, ಅವರ ಹೆಂಡತಿ ಮಕ್ಕಳಿಗೆ ಮುಂದಿನ ದಾರಿ ಏನು ಅಂತ ತೋರಿಸ್ಕೊಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ. ಅದು ಅದು ಪ್ರಯತ್ನ ಮಾಡೋಣ. ಬಟ್ ಸರ್ಕಾರದಲ್ಲಿ ಆ ಥರ ನೋಡೋಣ, ಎಲ್ಲಿ ಎಲ್ಲೆಲ್ಲಿ ಪ್ರಾವಿಷನ್ ಇದೆ ಎಲ್ಲ ಹುಡುಕಿ ಅವ್ರಿಗೆ ಅನುಕೂಲ ಆದಷ್ಟು ಬೇಗ ಕೆಲಸ ಕೊಡೋದು ಕೆಲಸ ನಮ್ದು. ಓಕೆ, ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.